Adjournment motion is admitted, converted into 69. ಮತ್ತೆ ಚರ್ಚೆ ಮಾಡಬೇಕು ಬೇಡ ಮಾದಾಯಿ ಬಗ್ಗೆ ನೋಡ್ರಿ ಕೇಳ್ರಿ ಇಲ್ಲಿ ಮಾದಾಯಿ ಬಗ್ಗೆ ನಾವೇ ಹೋರಾಟ ಮಾಡಿ ಅದನ್ನೆಲ್ಲ ಮಾಡಿದವರು ಗೊತ್ತಾಯ್ತಾ ಇವರು 2018 ಯಡಿಯೂರಪ್ಪ ಏನ್ ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ 24 ಗಂಟೆಲ್ ಬಗ್ಗೆ ಎನ್ಸ್ಬಿಡ್ತೀವಿ ಅಂತ ಜಡ್ಜ್ಮೆಂಟ್ ಬಂದದ್ದು ಸುಪ್ರೀಂ ಕೋರ್ಟ್ನಿಂದ 18ನೇ ಇಸ್ವಿ ಇವ್ದು ಇದಾದದ್ದು ಗೆಜೆಟ್ ನೋಟಿಫಿಕೇಶನ್ ಆದದ್ದು 27/2/2020 ಎಷ್ಟು ದಿನ ಆಯ್ತು ಈಗ ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡ್ತಾ ಇತ್ತು ಈಗ ನಾವು 2ನೇ ತಾರೀಕು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ರ್ಯಾಲಿ ಮಾಡ್ತಾ ಇದೀವಿ ಅದರ ವಿರುದ್ಧ ಮಾಡ್ತಾ ಇದೀವಿ ಅಂತಂದಕ್ಕೆ ಈಗ ಒಂದು ಇದನ್ನ ಮಾಡಿದ್ದಾರೆ ನಾ ಇನ್ನೂ ನೋಡಿಲ್ಲ ಅದನ್ನು ನೋಡಿಲ್ಲ ನಾನೇನು ಹೇಳ್ತೀನಿ ಅಂತಂದ್ರೆ ಈಗ ಇಷ್ಟೊತ್ತು ಕಾಲೇ ಕೇಂದ್ರ ಸರ್ಕಾರದಲ್ಲಿ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಮಾದಾಯಿ ಇದೆಯಲ್ಲ ಕುಡಿಯ ನೀರಿನ ಪ್ರಾಜೆಕ್ಟ್ ಅದಕ್ಕೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇಷ್ಟು ದಿನ ಇಟ್ಕೋಬೇಕಾದಂತ ಅಗತ್ಯ ಇಲ್ಲ 24 ಗಂಟೆನಲ್ಲಿ ಏನ್ ಇಲ್ಲಿ ಹುಬ್ಳಿನಲ್ಲಿ ಪರಿಕರ್ ಯಾರು ಪರಿಕರ್ ಮನೋಹರ್ ಕರ್ಕೊಂಡು ಬಂದು ಭಾಷಣ ಮಾಡಿಸಿದ್ರಲ್ಲ ಒಂದು ಲೆಟರ್ ಬರೆದವ್ರೆ ಅಂತ ತೋರಿಸಿದ್ರಲ್ಲ ಎಷ್ಟು ದಿನ ಆಯ್ತು ಅದು ಮಾಡಿ 2018ರಲ್ಲಿ ಮಾಡಿ ಇಲ್ಲಿವರೆಗೆ ಯಾಕೆ ನಿದ್ದೆ ಮಾಡ್ತಾ ಇದ್ರು ಈ ಚುನಾವಣೆ ಬತ್ತಲ್ಲ ಭಯದಿಂದ ಇದನ್ನು ಮಾಡಿಸಿದ್ರು ಇದನ್ನಾಗಲೇ ನೋಟಿಫಿಕೇಶನ್ ಆದ ತಕ್ಷಣನೇ ಮಾಡಬಹುದಾಗಿತ್ತು ಈ ವಿರುದ್ಧ ಸರ್ಕಾರ ಇದೆ ಏನೇನು ಬೇಕು ಎಲ್ಲ ಕ್ಲಿಯರೆನ್ಸ್ಗಳೆಲ್ಲ ಮಾಡ್ಕೊಂಡು ಶುರು ಮಾಡಬಹುದಾಗಿತ್ತು